ರಾಮ ಮಂದಿರಕ್ಕಾಗಿ ಮೋದಿ ಪ್ರತಿಜ್ಞೆ. ಮಂದಿರ ನಿರ್ಮಾಣದ ನಂತರವೇ ಅಯೋಧ್ಯೆಗೆ ಪ್ರವೇಶ. 28 ವರ್ಷದ ಮಹಾತಪಸ್ಸು. ಸ್ನೇಹಿತರೆ, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅದು September 25, 1990. ಬಿಜೆಪಿ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅಥವಾ LK ಅಡ್ವಾಣಿ, ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದ ಪ್ರಮೋದ್ ಮಹಾಜನ್ರನ್ನ ಮನೆಗೆ ಬನ್ನಿ ಅಂತ ಕರೀತಾರೆ. ಅರ್ಧ ಗಂಟೆ ಲೇಟ್ ಆಗಿ ಬಂದ ಮಹಾಜನ್ ಅಡ್ವಾಣಿ ಮನೆಯನ್ನ ತಲುಪ್ತಾರ. ಮೇಲೆ ಪ್ರಮೋದ್ ಮಹಾಜನ್ ಬಂದ ಕೂಡಲೇ ಅಡ್ವಾಣಿ ಅಯೋಧ್ಯೆಯಲ್ಲಿ ಕರಸೇವೆ ಹಮ್ಮಿಕೋಬೇಕು ಅಂತ ಹೇಳ್ತಾರೆ. ಗುಜರಾತ್ನ ಸೋಮನಾಥನಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡೋದು ಈ ಕರಸೇವೆಯ ಭಾಗ ಆಗಿರುತ್ತೆ. ಅಡ್ವಾಣಿಯವರು ಈ ವಿಚಾರ ಹೇಳಿದ ತಕ್ಷಣ ಬಿಜೆಪಿಯ ಪಾದರಸ ಅಂತ ಖ್ಯಾತಿಯಾಗಿದ್ದ, ಫ್ಯೂಚರ್ ಲೀಡರ್ ಅಂತ ಗುರುತಿಸಿಕೊಂಡಿದ್ದ ಪ್ರಮೋದ್ ಮಹಾಜನ್ ಸೋಮನಾಥನಿಂದ ಅಯೋಧ್ಯೆಗೆ ಇರೋ ದೂರ, ಯಾತ್ರೆ, ಹೋಗೋ ದಾರಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಈ ಯಾತ್ರೆ ನಿಮ್ಮ ಪರ್ಪಸನ್ನು ಸರ್ವ್ ಮಾಡಲ್ಲ, ನಿಮ್ಮ ಗುರಿಯನ್ನು ಇದು ಉದ್ದೇಶಕ್ಕೆ ಇದು ಸೂಕ್ತವಾಗಿಲ್ಲ ಅಂತ ಹೇಳ್ತಾರೆ. ಬದಲಾಗಿ ಈ ಯಾತ್ರೆಯನ್ನು ನಾವು ರಥಯಾತ್ರೆಯಾಗಿ ಮಾಡೋಣ, ರಾಮ ರಥಯಾತ್ರೆ ಅಂತ ಕರೆಯೋಣ ಅಂತ ಹೇಳ್ತಾರೆ. ಆಮೇಲಾಗಿದ್ದು ಇತಿಹಾಸ. ಅಡ್ವಾಣಿಯವರ ರಥಯಾತ್ರೆ ಅಯೋಧ್ಯೆ ತಲುಪದೇ ಇದ್ರೂ ಕೂಡ ರಾಮ ಜನ್ಮಭೂಮಿ ಚಳುವಳಿಗೆ ದೊಡ್ಡ ಬಲವನ್ನು ತಂದುಕೊಡ್ತು. 1992 ಬಾಬರಿ ಮಸೀದಿ ಪ್ರಕರಣ ನಡೆದು ಅಯೋಧ್ಯೆ ಭಾರತದ ರಾಜಕೀಯ ಪುಟದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆಯಿತು. 1989 11.4% ಇದ್ದ ಬಿಜೆಪಿಯ ವೋಟ್ ಶೇರ್ 91 ಅನ್ನುವಷ್ಟರಲ್ಲಿ, ಅಂದರೆ 1991 ಬರುವಷ್ಟರಲ್ಲಿ ದುಪ್ಪಟ್ಟಾಗಿ 20.1%ಗೆ ರೀಚ್ ಆಯಿತು. ಬಿಜೆಪಿ 2 ಬಾರಿ ಅಧಿಕಾರಕ್ಕೂ ಕೂಡ ಬಂತು. ವಾಜಪೇಯಿ ಪ್ರಧಾನಿಯಾದರು. ಅದಾದ್ಮೇಲೆ ಅಯೋಧ್ಯೆ ಕಡೆಗೆ ಬಂದಾಗ ಗುಡಿಸಲಲ್ಲಿದ್ದ ಬಾಲಕ ರಾಮ ಮೂರ್ತಿಯ ದರ್ಶನ ಪಡೆಯೋದು ಬಿಜೆಪಿಯವರಿಗೆ ಅದು ರುಟೀನ್ ಸಂಪ್ರದಾಯ ಆಗುತ್ತೆ, ಒಂದು ವಾಡಿಕೆ ಆಗುತ್ತೆ. ಹೀಗಿದ್ರೂ ಕೂಡ 2014 ಪ್ರಧಾನಿಯಾದ ನರೇಂದ್ರ ಮೋದಿ ಅಯೋಧ್ಯೆಯ ರಾಮಲಲ್ಲ ದರ್ಶನ ಪಡೆಯೋದೇ ಇಲ್ಲ, ಗುಡಿಸಲಲ್ಲಿದ್ದ ಬಾಲಕ ರಾಮರ ದರ್ಶನವನ್ನ ಪಡೆಯೋದೇ ಇಲ್ಲ. ಹಾಗೆ ನೋಡಿದ್ರೆ ಅಡ್ವಾಣಿಯವರ ರಥಯಾತ್ರೆಯಲ್ಲಿ ಮೋದಿ ಮುಖ್ಯ ಪಾತ್ರ ವಹಿಸಿರ್ತಾರೆ. ರಥವಾಗಿ ಮಾರ್ಪಾಡಾಗಿದ್ದ ಟೊಯೋಟೊ ಟ್ರಕ್ನಲ್ಲಿ ಅಡ್ವಾಣಿ 10,000 ಕಿಲೋಮೀಟರ್ ಸಾಗಿದ್ರೆ ಅವರ ಪಕ್ಕದಲ್ಲಿ ಒಂದು ಕಡೆ ಪ್ರಮೋದ್ ಮಹಾಜನ್, ಮತ್ತೊಂದು ಕಡೆ ಯಾರಿರ್ತಾರೆ ಗೊತ್ತಾ, ಸಾರಥಿಯಾಗಿ ಇವತ್ತು ಭಾರತದ ಪ್ರಧಾನಮಂತ್ರಿಯಾಗಿರೋ ನರೇಂದ್ರ ಮೋದಿ ನಿಂತಿರ್ತಾರೆ, ಯಾತ್ರೆಯ ಸಂಚಾಲಕರಾಗಿರ್ತಾರೆ ಅವಾಗ. ಹೇಗಿದ್ರೂ ಕೂಡ ಮೋದಿ ಅಯೋಧ್ಯೆಗೆ ಕಾಲಿಡೋದೇ ಇಲ್ಲ. 2014 ಚುನಾವಣಾ ರ್ಯಾಲಿಯಲ್ಲೂ ಕೂಡ ಅಯೋಧ್ಯೆಗೆ 6.6 ಕಿಲೋಮೀಟರ್ ದೂರದಲ್ಲಿರೋ ಫೈಜಾಬಾದ್ನಲ್ಲಿ ಭಾಷಣ ಮಾಡಿದ್ರು, ಅಯೋಧ್ಯೆ ಕಡೆಗೆ ಹೋಗಲ್ಲ. 2009 ಹೀಗೆ ಆಗಿರುತ್ತೆ. ಅದಾದಮೇಲೆ 2014 ಅಂತ ಹೇಳಿದ್ರು. ಆಮೇಲೆ 2016 ಕೂಡ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಯೋಧ್ಯೆಗೆ ಬಂದಿರ್ತಾರೆ. ಅವರು ರಾಮಲಲ್ಲ ದರ್ಶನ ಪಡೆದೇ ಇದ್ರೂ ಕೂಡ ಪಕ್ಕದ ಹನುಮಾನ್ಗರಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆಗಲೂ ಮೋದಿ ಅಯೋಧ್ಯೆಗೆ ಬರಬೇಕು, ರಾಮಲಲ್ಲ ದರ್ಶನ ಮಾಡಬೇಕು ಅನ್ನೋ ಪ್ರೆಷರ್ ಕೂಡ ಸೃಷ್ಟಿಯಾಗುತ್ತೆ. ಆದರೆ PM ಮೋದಿ 2016 ಹೋಗೋದಿಲ್ಲ. 2019 ಕೂಡ ಅಯೋಧ್ಯೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡೋಕ್ಕೆ ಬಂದಿರ್ತಾರೆ, ಆದರೆ ಅಯೋಧ್ಯೆಗೆ ಹೋಗಲ್ಲ. 25 ಕಿಲೋಮೀಟರ್ ದೂರದ ರಾಮ್ಪುರ ಮಾಯ ಅನ್ನೋ ಸಣ್ಣ ಪಟ್ಟಣಕ್ಕೆ ಬಂದು ಅಲ್ಲಿಂದನೇ ವಾಪಸ್ಸಾಗ್ತಾರೆ. ಅವಾಗಲೂ ಕೂಡ ಗುಡಿಸಲಲ್ಲಿರೋ ರಾಮಲಲ್ಲ ದರ್ಶನವನ್ನು ಪಡೆಯೋದೇ ಇಲ್ಲ. ಇದರಿಂದ PM ಮೋದಿ ಅಯೋಧ್ಯೆ ವಿಚಾರವನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಬೇಕಂತಾನೆ ವಿವಾದ ಮಾಡ್ಕೋಬಾರ್ದು ಅಂತ ಹಿಂಗೆ ಹೇಳಿ ಮಾಡ್ತಿದ್ದಾರೆ. ವಿವಾದ ಕೋರ್ಟ್ನಲ್ಲಿದ್ದರಿಂದ ಅಲ್ಲೇ ಇತ್ಯರ್ಥ ಆಗಲಿ ಅನ್ನೋ ಥರ ನೋಡ್ತಾ ಇದ್ದಾರೆ. ಇಲ್ಲ, ರಾಮ ಮಂದಿರಕ್ಕೆ ಹೋದರೆ ಮತ್ತೆಲ್ಲಿ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ ಅವರು ಹೈಲೈಟ್ ಆಗ್ತಾರೆ ಅನ್ನೋ ರಾಜಕೀಯ ಲೆಕ್ಕಾಚಾರಕ್ಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ. ಹೀಗಾಗಿ ಅಯೋಧ್ಯೆಗೆ ಬರ್ತಾ ಇಲ್ಲ ಅನ್ನೋ ಚರ್ಚೆ ಎಲ್ಲ ನಡೆಯುತ್ತಾಗ ಬಿಜೆಪಿ ಪಾಳಯದಲ್ಲೇ ಮೋದಿ ವಿರುದ್ಧ ಈ ವಿಚಾರದಲ್ಲಿ ಸಣ್ಣ ಮನಸ್ತಾಪ ಉಂಟಾಗುತ್ತೆ. ವಿಶೇಷವಾಗಿ UP BJP ಘಟಕದವರು ಕೂಡ ಇವ್ರು ಯಾಕೆ ಇಲ್ಲಿಗೆ ಬರೋದಿಲ್ಲ ಅಂತ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ. ಆದರೆ ಆ ಎಲ್ಲ ವಿರೋಧಗಳಿಗೆ, ಆ ಎಲ್ಲ ಚರ್ಚೆಗಳಿಗೆ ಈಗ ತೆರೆ ಬಿದ್ದಿದೆ. ಮೋದಿ ಇಷ್ಟು ವರ್ಷ ಕಾಲ ಅಯೋಧ್ಯೆಗೆ ಯಾಕೆ ಹೋಗಿರಲಿಲ್ಲ ಅಂತ ಅಯೋಧ್ಯೆಯ ಒಬ್ಬರು ಫೋಟೋಗ್ರಾಫರ್ ಹೇಳಿದ್ದಾರೆ. ಅದನ್ನು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ರಾಜೇಂದ್ರ ತ್ರಿಪಾಠಿ ಅನ್ನೋ ಫೋಟೋ ಜರ್ನಲಿಸ್ಟ್ ಹಲವು ವರ್ಷಗಳಿಂದ ರಾಮ ಜನ್ಮಭೂಮಿಯನ್ನು ಕವರ್ ಮಾಡ್ತಾ ಇದ್ದಾರೆ. ಇವರು ಮೋದಿ ಭೇಟಿಯ ರಹಸ್ಯವನ್ನು ಅಥವಾ ಮೋದಿ ಭೇಟಿ ಮಾಡದೇ ಇರೋ ವಿಚಾರದ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಅದು 1992 January 14 ರಾಮಲಲ್ಲ ಇನ್ನು ಬಾಬರಿ ಮಸೀದಿಯಲ್ಲೇ ಇದ್ರು. ಅಯೋಧ್ಯೆ ಆಗ ರಾಮಲಲ್ಲ ಪ್ರಕಟೋತ್ಸವ ಆಚರಿಸ್ತಾ ಇತ್ತು. ಈ ವೇಳೆ ಏಕತಾ ಯಾತ್ರೆಯನ್ನು ನಡೆಸ್ತಾ ಇದ್ದ ಬಿಜೆಪಿ ಅಧ್ಯಕ್ಷ ಮುರಳಿ ಮನೋಹರ್ ಜೋಶಿ ಅಯೋಧ್ಯೆಗೆ ಬಂದಿದ್ರು.
ಜೋಶಿ ರಾಮ್ನೆಲ್ಲ ದರ್ಶನ ಪಡೆಯುವಾಗ ಒಬ್ರು ವ್ಯಕ್ತಿ ಮಾತ್ರ ಪದೇ ಪದೇ ವಿಗ್ರಹದ ಬಳಿಗೆ ಹೋಗ್ತಾ ಇದ್ರು. ಬಹಳ ಹೊತ್ತು ವಿಗ್ರಹದೊಂದಿಗೆ ಮಾತಾಡ್ತಿದಾರೇನೋ ಅನ್ನೋ ಹಾಗೆ ವರ್ತಿಸ್ತಾ ಇದ್ರು. ಆಗ ಫೋಟೋ ತೆಗಿತಾ ಇದ್ದ ರಾಜೇಂದ್ರ ತ್ರಿಪಾಠಿ, ಇದ್ ಯಾರು ಪದೇ ಪದೇ ಇಲ್ಲಿ ರಾಮ್ಲಲ್ಲ ಮೂರ್ತಿ ಹತ್ರ ಓಡಾಡ್ತಿದಾರಲ್ಲ, ಅದ್ರ ಹತ್ರ ಮಾತಾಡ್ದಂಗೆಲ್ಲ ಮಾಡ್ತಿದಾರಲ್ಲ ಅಂತ ಕೇಳ್ತಾರಲ್ಲಿ ಅವ್ರನ್ನ, ಜೋಶಿ ಅವ್ರನ್ನ ಕೇಳ್ತಾರೆ. ಅದಕ್ಕೆ ಜೋಶಿ ಉತ್ತರಿಸ್ತಾರೆ, ಇವರು ಗುಜರಾತ್ನವ್ರು, ಇವರು ಗುಜರಾತ್ನ ಬಿಜೆಪಿಯವರು, ಇವರು ನರೇಂದ್ರ ಮೋದಿ ಅಂತ ಅಂತ ಹೇಳ್ತಾರೆ. ಮೋದಿ ಆಗಿನ್ನು ಸಿಎಂ ಆಗಿರಲಿಲ್ಲ ಗುಜರಾತ್ದು, ಪಿಎಂ ಅಂತೂ ಅಲ್ವೇ ಅಲ್ಲ ಬಿಡಿ, ಸಿಎಂ ಕೂಡ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಹೀಗಾಗಿ ಯಾರಿಗೂ ಹೆಚ್ಚು ಗೊತ್ತಿರಲಿಲ್ಲ, ಅವರು ಒಬ್ಬ ಸಂಘಟಕ ಆಗಿದ್ರು ಅಷ್ಟೇ. ಆಗ ದೇವರ ವಿಗ್ರಹದ ಹತ್ತಿರ ಹೆಚ್ಚು ಹೊತ್ತು ಇದ್ದಿದ್ದನ್ನು ನೋಡಿ ತ್ರಿಪಾಠಿ ಮೋದಿಯವರಿಗೆ ಕೇಳ್ತಾರೆ, ಏನು ಮಾತಾಡ್ತಿದ್ದೀರಾ ರಾಮ್ಲಲ್ಲ ಒಟ್ಟಿಗೆ ಅಂತ ಕೇಳ್ತಾರೆ. ಅದಕ್ಕೆ ಮೋದಿ, ಇದನ್ನು ನಾನು ಇವಾಗ ಹೇಳಲ್ಲ ಅಂತ ಹೇಳ್ತಾರೆ. ಆದರೆ ನಂತರ ತ್ರಿಪಾಠಿ, ನೀವು ರಾಮ್ಲಲ್ಲನ ದರ್ಶನಕ್ಕೆ ಮತ್ತೆ ಯಾವಾಗ ಬರ್ತೀರಾ ಅಂತ ಕೇಳಿದಕ್ಕೆ, ನಾನು ರಾಮ ಮಂದಿರ ನಿರ್ಮಾಣ ಆದಮೇಲೆ ದರ್ಶನಕ್ಕೆ ಬರ್ತೀನಿ ಅಂತ ಮೋದಿ ಹೇಳಿದ್ರಂತೆ. ಈ ಮಾತನ್ನ ಕೇಳಿ ತ್ರಿಪಾಠಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಅವಾಗ ರಾಮ ಮಂದಿರ ವಿಚಾರ ಅಷ್ಟು ದೊಡ್ಡ ಇಶ್ಯೂ ಇನ್ನೂ ಆಗಿರಲಿಲ್ಲ, ಅಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ ಅಂತ ಯಾರೂ ಊಹೆನೂ ಮಾಡಿರಲಿಲ್ಲ. ಅಂತಹ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ, ಯಾವುದೇ ಅಧಿಕಾರ ಸ್ಥಾನಕ್ಕೆ ಇನ್ನೂ ಕಾಲಿಡದ ವ್ಯಕ್ತಿ, ನಾನು ಮಂದಿರ ನಿರ್ಮಾಣ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದು ಅವರಿಗೆ ಸೋಜಿಗ ಅಂತ ಅನ್ಸಿರುತ್ತೆ ತ್ರಿಪಾಠಿಯವರಿಗೆ, ಕ್ಯಾಮ್ರಾ ಪರ್ಸನ್ ತ್ರಿಪಾಠಿಯವರಿಗೆ ಆ ರೀತಿ ಆಶ್ಚರ್ಯ ಆಗಿರುತ್ತೆ. ಆದರೆ ಮೋದಿ ಸಂಕಲ್ಪ ಮಾಡಿದಂತೆ ಮತ್ತೆ ರಾಮಲಲ್ಲ ದರ್ಶನ ಪಡೆದಿದ್ದು ಮಂದಿರದ ಭೂಮಿ ಪೂಜೆ ಟೈಮ್ನಲ್ಲಿನೇ. 2020 August 5 ಮೋದಿ ಬೆಳ್ಳಿ ಇಟ್ಟಿಗೆಯನ್ನ ಇಡುವ ಮೂಲಕ ರಾಮ ಮಂದಿರ ನಿರ್ಮಾಣಕ್ಕೆ ಚಾಲನೆ ಕೊಟ್ಟರು, ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡ್ರು. ಈಗ ಮತ್ತೆ ಹೋಗಿದ್ದಾರೆ ರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ. ಈ ಘಟನೆಗಳ ಮಧ್ಯೆ ಸಾಕಷ್ಟು ಬೆಳವಣಿಗೆಗಳಾಗೋಯ್ತು. ಮೋದಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಆಮೇಲೆ ಗುಜರಾತ್ನ ಮುಖ್ಯಮಂತ್ರಿಯಾದರು. ಬ್ಯಾಕ್ ಟು ಬ್ಯಾಕ್ ಮೂರು ಟರ್ಮ್ ಅವರು ಗೆದ್ದು ಬಂದರು. ಅದಾದಮೇಲೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾದರು 2014. 19 ಮತ್ತೊಂದು ಬಾರಿ ಪ್ರಧಾನಿಯಾದರು. 24 ಚುನಾವಣೆಗೆ ದಿನಗಣನೆ ಆಲ್ಮೋಸ್ಟ್ ಇನ್ನೊಂದು 2-3 ಬಾಕಿ ಇರೋ ಈ ಸಂದರ್ಭದಲ್ಲಿ ಅವರು ಮತ್ತೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಮೋದಿ ಅವರ ಈ ಶಪಥದ ವಿಚಾರವನ್ನು ಹೇಳಿದ್ದು ಅವತ್ತು ಅಲ್ಲಿ ಕ್ಯಾಮ್ರಾಮನ್ ಆಗಿ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದ ರಾಜೇಂದ್ರ ತ್ರಿಪಾಠಿ ಅನ್ನೋ ಒಬ್ಬ ಹಿರಿಯ ಛಾಯಾಗ್ರಾಹಕ. ರಾಜೇಂದ್ರ ತ್ರಿಪಾಠಿ ಅವರ ಪ್ರಕಾರ ಆ ಸನ್ನಿವೇಶಕ್ಕೆ ಇನ್ನೊಬ್ಬರು ಸಾಕ್ಷಿಯಾರು ಅಂದರೆ ಅವರು ಕೇಳದಂತಹ ಮುರಳಿ ಮನೋಹರ್ ಜೋಶಿ ಅವರು. ಮುರಳಿ ಮನೋಹರ್ ಜೋಶಿ ಅವರು ವಯೋವೃದ್ಧರು, ಹಿರಿಯರು, ಇವಾಗಲೂ ಕೂಡ ಬದುಕಿದ್ದಾರೆ ಅವರು. ಅವ್ರದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಉತ್ತರ ಕೊಡ್ತಾರಾ ಅಂತ ನೋಡಬೇಕು. ಯಾಕಂದರೆ ಒಂದು ವೇಳೆ ನಿಜಕ್ಕೂ ಇದು ಶಪಥ ತೆಗೆದುಕೊಂಡು ಬಂದು ನಿರ್ಮಾಣ ಮಾಡಿ ಮತ್ತೆ ಹೋಗೋದು, ಅದು ಒಂದು ವೇಳೆ ಮೋದಿಯವರು ಕೂಡ ಅದನ್ನೇ ಹೇಳಿದ್ರೆ, ಮುರಳಿ ಮನೋಹರ್ ಜೋಶಿಯವರು ಕೂಡ ಅದನ್ನೇ ಹೇಳಿದ್ರೆ ಇದು ಬಹಳ ದೊಡ್ಡ ವಿಚಾರ ಆಗುತ್ತೆ. ಯಾಕಂದರೆ ರಾಮ ಮಂದಿರಕ್ಕೆ 500 ಸಂಘರ್ಷ ಇದೆ. ಅಲ್ಲಿ ಮಸೀದಿಯನ್ನು ಕಟ್ಟಿ ಟೆಂಪಲ್ ಡೆಮಾಲಿಷನ್ ಮಾಡಿ ಮಸೀದಿಯನ್ನು ಕಟ್ಟಿದ ಬಳಿಕ 500 ಬಳಿಕ ಮತ್ತೆ ಅಲ್ಲಿ ಟೆಂಪಲ್ ನಿರ್ಮಾಣ ಆಗಿರುವಂಥದ್ದು. ಅದಕ್ಕೆ ಭೂಮಿ ಪೂಜೆ ಮಾತ್ರ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಅವಕಾಶ ಕೂಡ ಪಿ ಎಂ ಮೋದಿಯವರಿಗೇ ಸಿಕ್ಕಿದೆ. ಒಂದು ವೇಳೆ ಇವರು ಸಿ ಎಮ್ಮು ಆಗಿರದ, ಯಾವುದೇ ಚುನಾವಣೆಯನ್ನೇ ಒಂದು ನಿಂತು ನೋಡದಂಥ ಟೈಮ್ನಲ್ಲಿ ಈ ರೀತಿ ಶಪಥ ಮಾಡಿದ್ರು ಅಂತ ಆದರೆ ಇದು ಬಹಳ ದೊಡ್ಡ ವಿಚಾರವೇ ಆಗತ್ತೆ. ಯಾಕಂದರೆ ರಾಮ ಮಂದಿರದ ನಿರ್ಮಾಣ ಮತ್ತು ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಇತಿಹಾಸದ ಪುಟಗಳಲ್ಲಿ ಭದ್ರವಾಗಿ ಬರೆಯಲಾಗುವಂಥ ಘಟನೆ ಇದು. ಅದರ ಹಿಂದೆ ಈ ರೀತಿಯ ಒಂದು ಶಪಥವೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಇಂಟೆನ್ಸಿಟಿ ಬರುತ್ತೆ, ಆ ಘಟನೆಗೆ ಮತ್ತಷ್ಟು ತೀವ್ರತೆ ಅಥವಾ ಉತ್ಕಟತೆ ಬರುತ್ತೆ. ಇನ್ನಷ್ಟು ಶಬ್ದಗಳಲ್ಲಿ ವರ್ಣಿಸ್ಬೋದೇನೋ, ಅದೆಲ್ಲವೂ ಕೂಡ ವೇಟೇಜ್, ಗ್ರಾವಿಟಿ, ತೂಕ, ಅದೆಲ್ಲವೂ ಕೂಡ ಬರುತ್ತೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾರ್ಯಾರು ಯಾವ್ಯಾವ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ. ಮುರಳಿ ಮನೋಹರ ಜೋಶಿಯವರು ತಮ್ಮ ಜೀವನದ ಇಳಿಸಂಜೆಯಲ್ಲಿರೋ ಒಬ್ಬ ಹಿರಿಯ ವ್ಯಕ್ತಿ, ಅವರಿಗೆ ನೆನಪಿದೆಯಾ ಅವತ್ತಾಗಿದ್ದು, ನೆನಪಿದ್ರೆ ಹೇಳಿಕೆಯನ್ನೇನಾದರೂ ಕೊಡ್ತಾರಾ ಇಲ್ವಾ, ಮೋದಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳ್ತಾರಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ, ನಮಸ್ತೆ. ಸ್ನೇಹಿತರೆ, ಶುರುವಾಗಿದೆ MM ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ, ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ MM ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ.
ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ, ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು MM ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.